ಹಾಯ್ ಹಲೋ. ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಯಾವುದೇ ಪರೀಕ್ಷೆ ಇರಬಹುದು, ತರಗತಿ ಪರೀಕ್ಷೆಗಳಿರ್ಬೋದು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ಬೋದು, ಒಂದು ಗಾದೆ ಅನ್ನೋದು ಇದ್ದೇ ಇರುತ್ತದೆ. 4 ಅಂಕ ಅಥವಾ 5 ಅಂಕ, 3 ಅಂಕ, ಇವುಗಳಲ್ಲಿ ಗಾದೆಗಳಿರುತ್ತವೆ. ಹಾಗಾದರೆ ಗಾದೆಯನ್ನು ಹೇಗೆ ಬರೆಯುವುದು ಅನ್ನೋದನ್ನು ನೋಡ್ತಾ ಹೋಗೋಣ. ಗಾದೆಗಳು ಈಗ ಮೊದಲನೇದಲ್ಲಿ, ನಾನು ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು. ಈಗ ಒಂದು ಕೆಲಸ ಮಾಡಬೇಕಾಗಿತ್ತು, ಅದು ಆಗಲಿಲ್ಲ, ಆ ಟೈಮಲ್ಲಿ ಮಾಡಲಿಕ್ಕೆ ಆಗಲಿಲ್ಲ, ಸಮಯ ಮೀರಿ ಹೋಗಿದೆ, ಈಗ ಚಿಂತೆ ಮಾಡಿ ಏನು ಪ್ರಯೋಜನ ಅನ್ನೋದು. ಅದನ್ನು ಸ್ವಲ್ಪ ತಿಳ್ಕೊಂಡು ನಾವು ಆ ಅರ್ಥ ಮೀನಿಂಗ್ಸ್ ತಿಳ್ಕೊಂಡು ಬರೆದ್ರೆ ಬಹಳ ಅದ್ಭುತವಾಗಿರುತ್ತದೆ ಗಾದೆ. ಹಾಗಾಗಿ ಇಲ್ಲಿ ನಾನು ಒಂದು ತೆಗೆದುಕೊಂಡಿರುವುದು ಗಾದೆ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು. ನೋಡೋಣ ಹೇಗೆ ಬರೆಯೋದು, ಇದರಲ್ಲಿ ಒಳ ಅರ್ಥ ಮತ್ತು ಹೊರ ಅರ್ಥ ಯಾವ ರೀತಿ. ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು, ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚಾಗುತ್ತದೆ. ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಹೇಳುವರು. ಅಂತಹ ಹಲವು ಪ್ರಸಿದ್ಧ ಗಾದೆಗಳಲ್ಲಿ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಎಂಬ ಗಾದೆಯು ಒಂದಾಗಿದೆ ಅಲ್ವಾ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಗಾದೆಗಳನ್ನು ವೇದಗಳಿಗೆ ಸಮಾನ ಅಂತ ಹೇಳುವರು ಅಲ್ವಾ. ಹಾಗಿರುವಾಗ ಹೇಗೆ ನೋಡೋಣ ಈ ಒಂದು ಗಾದೆಯ ಅರ್ಥ ಏನು, ಏನು ಹೇಳುತ್ತೆ ನೋಡೋಣ. ಕೆಲವು ಸಲ ಅನಿರೀಕ್ಷಿತವಾಗಿ ಆಗಬೇಕಾದ ಕೆಲಸಕ್ಕೆ ಬದಲಾಗಿ ಇನ್ನೇನೋ ಆಗುವ ಸಂಭವ ಇರುತ್ತದೆ. ಹಾಗಾದಾಗ ಅದಕ್ಕಾಗಿ ಯೋಚಿಸಿದರೆ, ತಲೆಕೆಡಿಸಿಕೊಂಡರೆ ಉಪಯೋಗವಿಲ್ಲವೆಂದು ಈ ಗಾದೆ ತಿಳಿಸುತ್ತದೆ ಅಲ್ವಾ. ನಾನು ಮೊದಲೇ ಹೇಳಿದೆ, ಯಾಕಂದ್ರೆ ಆ ಕೆಲಸ ಮೀರಿ ಹೋಗಿದೆ, ಈಗ ನಾವು ಚಿಂತೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಇದು ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸದೆ ಮುಂದಿನ ಕಾರ್ಯದ ಬಗ್ಗೆ ಚಿಂತನೆ ಮಾಡುವುದು ಬುದ್ಧಿವಂತರ ಲಕ್ಷಣ. ಕೆಲವೊಮ್ಮೆ ನಮ್ಮ ತಪ್ಪಿನಿಂದ ಅಥವಾ ಪ್ರಕೃತಿಯ ವಿಕೋಪದಿಂದ ಆಗಬಾರದ್ದು ಆಗಿಬಿಡುತ್ತದೆ, ಹೌದಲ್ವಾ. ಅದಕ್ಕಾಗಿ ಚಿಂತಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಖಂಡಿತ. ಅಂತಹ ಸಂದರ್ಭದಲ್ಲಿ ಅದನ್ನು ಧೈರ್ಯದಿಂದ ಎದುರಿಸಬೇಕು ಎಂಬುದು ಈ ಗಾದೆಯ ಮಾತಿನ ಅರ್ಥವಾಗಿದೆ. ನೀವು ಇಷ್ಟು ಬರೆದ್ರೆ ಸಾಕು, ಇಷ್ಟು ಬರೆದ್ರೆ 4 ಅಂಕ ಅಥವಾ 5 ಅಂಕಕ್ಕೆ ನೀವು ಇಷ್ಟು ಅಂಕ ಬರೆದ್ರೆ ಸಾಕೇ ಸಾಕು. 4 ಅಂಕ ಇರ್ಬೋದು, 5 ಇರ್ಬೋದು ಅಥವಾ 3, 2 ಯಾವ ಇಷ್ಟೇ ಇರ್ಬೋದು, ಇಷ್ಟು ಬರೆದ್ರೆ ಸಾಕು. ಗಾದೆ ಬಗ್ಗೆ ಆ ಗಾದೆ ಅರ್ಥವನ್ನು ತಿಳ್ಕೊಂಡು ಆ ಗಾದೆ ಬಗ್ಗೆ ಇಷ್ಟು ಬರೆದ್ರೆ ನಾವು ಸಾಕಾಗಿರುತ್ತೆ. ಬೇಕಾದ್ರೆ ಇನ್ನೂ ಒಂದು ಎಕ್ಸಾಂಪಲ್ ಕೂಡ ಕೊಡ್ಬೋದು, ಇದಕ್ಕೆ ಎಕ್ಸಾಂಪಲ್ ಕೊಟ್ಟರೆ ಇನ್ನೂ ಉತ್ತಮವಾಗಿ ಬರುತ್ತದೆ. ಓಕೆನಾ ಮಕ್ಕಳೇ ಹಾಗೂ ಸ್ನೇಹಿತರೆ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.